ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೆಳತಿ ಶೋಭಕುಮಾರ್. ವೆಲ್ಕಮ್ ಟು ಮೈ ಚಾನೆಲ್. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮುಸ್ಲಿಂ ನವಾಬರೊಬ್ಬರು ಹಿಂದೂ ದೇವಾಲಯವನ್ನು ನಿರ್ಮಿಸಿದ ಕಥೆಯನ್ನು, ತುಂಬನೇ ಶಕ್ತಿ ಇರುವಂತಹ ಅದ್ಭುತ ಪವಾಡಗಳು ನಡೆದಿರುವಂತಹ, ನೋಡೋದಕ್ಕೆ ಸೌಮ್ಯ ಸ್ವರೂಪಳಾದಂತಹ ದೇವಿಯ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ ಬನ್ನಿ. ಯಾವ ದೇವಸ್ಥಾನ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಟಿ ನರಸೀಪುರದಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲೇ ಇರುವಂತಹ ಮೂಗೂರು ಅನ್ನೋ ಗ್ರಾಮ ದೇವತೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೂಗೂರು ತ್ರಿಪುರ ಸುಂದರಿ ದೇವಿ ಅಥವಾ ತಿಬ್ಬಾ ದೇವಿ ಅಂತ ಕೂಡ ಕರೀತಾರೆ ಈ ದೇವಿಯನ್ನು. ಸುಮಾರು 4 ವರ್ಷದಿಂದ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಈ ದೇವಿಗೆ ದೂರದೃಷ್ಟಿ ಜಾಸ್ತಿ ಅಂತ ಹೇಳ್ತಾರೆ. ಅಂದರೆ ನಾವು ಎಲ್ಲೇ ಇದ್ರೂ ಕೂಡ ಈ ದೇವಿಯನ್ನ ಸ್ಮರಣೆ ಮಾಡ್ತಾ ನಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಳ್ಬೋದು, ಖಂಡಿತ ಅದು ನೆರವೇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ದೇವಿಗೆ ದೂರದೃಷ್ಟಿ ಜಾಸ್ತಿ ಅಂತ ಹೇಳ್ತಾರೆ. ನಾನು ಈ ತಾಯಿ ಬಗ್ಗೆ ತಿಳ್ಕೊಂಡಾಗಿಂದ ಈ ವರ್ಷಕ್ಕೆ 1 ಸಲ ಆದ್ರೂ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ. ಖಂಡಿತವಾಗ್ಲೂ ನನಗೆ ತುಂಬಾ ಒಳ್ಳೆಯದಾಗಿದೆ ಸ್ನೇಹಿತರೆ. ಮೂಕಾಸುರನ ಸಂಹಾರಕ್ಕಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ತ್ರಿಮೂರ್ತಿಗಳ ಶಕ್ತಿಯ ಸಂಕೇತವಾಗಿ ಅವತರಿಸಲ್ಪಟ್ಟ ತಾಯಿಯೇ ಈ ತ್ರಿಪುರ ಸುಂದರಿ ದೇವಿ. ಮೂಕಾಸುರನ ಸಂಹಾರದ ನಂತರ ನೇರಳೆ ಮರದ ಕೆಳಗಡೆ ಕೂತು ತಪಸ್ಸನ್ನು ಮಾಡ್ತಾ ಇರುವಾಗ ಮುಸ್ಲಿಂ ನವಾಬರೊಬ್ಬರು ಗ್ರಾಮ ಸಂಚಾರಕ್ಕಾಗಿ ಬರ್ತಾ ಇರ್ತಾರೆ. ಆಗ ನೇರಳೆ ಮರದ ಕೆಳಗಡೆ ಒಂದು ಹೆಂಗಸು ಕೂತ್ಕೊಂಡು ತಪಸ್ ಮಾಡ್ತಾ ಇರೋದನ್ನ ನೋಡಿ ತಾಯಿ ಇಲ್ಲೆಲ್ಲ ಕೂತ್ಕೊಳ್ಬಾರ್ದು, ನೀವು ಎದ್ದು ಹೋಗಿ ಅಂತ ಹೇಳ್ತಾರೆ. ಆಗ ತಾಯಿ, ನಾನು ಈ ಗ್ರಾಮವನ್ನ ಕಾಪಾಡೋದಕ್ಕೆ, ರಕ್ಷಿಸೋದಕ್ಕೋಸ್ಕರ ಬಂದಿದ್ದೀನಿ, ಇದು ನನ್ನ ಜಾಗ, ನನಗೆ ಇಲ್ಲಿ ಜಾಗ ಬೇಕು, ಇರೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಆಗ ಆ ನವಾಬರು ಅದಕ್ಕೆ ಒಪ್ಪೋದಿಲ್ಲ, ಇದು ನಮ್ಮ ಜಾಗ, ನಾವು ಈ ಗ್ರಾಮದ ರಕ್ಷಣೆ ನಮ್ಮ ಕರ್ತವ್ಯ, ನಮ್ಮ ಹೊಣೆ, ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ. ಆದರೆ ಆ ತಾಯಿ ಕೂಡ ಒಪ್ಪೋದಿಲ್ಲ, ನಾನು ದೇವತೆ, ಶಕ್ತಿ ದೇವತೆ, ನನ್ನ ಅವಶ್ಯಕತೆ ತುಂಬಾ ಇದೆ ಇಲ್ಲಿ, ನಾನು ಇಲ್ಲೇ ಇರಬೇಕು, ನನಗಿಲ್ಲಿ ಜಾಗ ಕೊಡಿ ಅಂತ ಕೇಳ್ತಾರೆ. ತುಂಬ ವಾದ ವಿವಾದಗಳು ನಡೆದ ನಂತರ ನವಾಬರು ಒಂದು ಪರೀಕ್ಷೆಯನ್ನು ಒಡ್ಡುತ್ತಾರೆ, ಅಂದರೆ ಒಂದು ಪರೀಕ್ಷೆಯನ್ನು ಇಡ್ತಾರೆ ಆ ತಾಯಿಗೆ. ಒಂದು ಒಣಗಿರುವಂಥ ಜೋಳದ ಕಡ್ಡಿಯನ್ನು ತಗೊಂಡು ಬಂದು ಅದನ್ನು ಉಲ್ಟಾ ನೆಟ್ಟು ಬೆಳಗ್ಗೆ ಆಗೋಷ್ಟರಲ್ಲಿ ಈ ಒಂದು ಕಡ್ಡಿ ಚಿಗುರಿದ್ರೆ ನೀನು ದೇವತೆ ಅಂತ ನಾನು ನಂಬುತ್ತೀನಿ, ನಿನಗೆ ಇಲ್ಲಿ ಇರೋದಕ್ಕೆ ಜಾಗ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಆ ತಾಯಿ ಕೂಡ ಸರಿ ಅಂತ ಒಪ್ಕೊಂಡು ಹಾಗೆ ತಪಸ್ಸನ್ನು ಮುಂದುವರಿಸ್ತಾರೆ. ಈ ನವಾಬರು ನಿದ್ರೆ ಮಾಡದೆ ಅದನ್ನೇ ನೋಡ್ತಾ ಕೂತಿರ್ತಾರೆ. ಆದರೆ ಮಧ್ಯರಾತ್ರಿ ಕಳೆದ ಮೇಲೆ, ಸುಮಾರು 2 ಗಂಟೆ ಕಳೆದ ಮೇಲೆ ಅವರಿಗೂ ಕೂಡ ನಿದ್ರೆ ಬಂದ್ಬಿಡತ್ತೆ. ಆಗ ಬೆಳಗ್ಗೆ ಎದ್ದು ನೋಡಿದಾಗ ಆ ಒಣಗಿರುವಂಥ ಜೋಳದ ಕಡ್ಡಿ, ಉಲ್ಟಾ ನೆಟ್ಟಿರುವಂಥ ಜೋಳದ ಕಡ್ಡಿ ಚಿಗುರಿರುತ್ತೆ. ಅದನ್ನು ನೋಡಿದ ನವಾಬರು, ಈ ತಾಯಿ ನಿಜಕ್ಕೂ ದೇವತೆನೆ, ಶಕ್ತಿ ದೇವತೆನೆ ಅಂತ ಹೇಳಿ ಅವರಿಗೆ ನಮಸ್ಕಾರ ಮಾಡಿ ನಿಮಗೆ ಏನು ಆಗಬೇಕು ನನ್ನಿಂದ ಅಂತ ಕೇಳ್ತಾರೆ. ಆಗ ಆ ತಾಯಿ, ನಾನಿಲ್ಲೇ ನೆಲೆಸ್ತೀನಿ, ನನಗೆ ಒಂದು ಗುಡಿಯನ್ನು ಕಟ್ಟಿಸ್ಬೇಕು ಅಂತ ಅವರಿಗೆ ಹೇಳ್ತಾರೆ. ಹಾಗಾಗಿನೇ ಈ ಒಂದು ಗುಡಿ ನಿರ್ಮಾಣ ಆಯಿತು, ಅಂದರೆ ಮುಸ್ಲಿಂ ನವಾಬರು ನಿರ್ಮಿಸಿದಂಥ ದೇವಾಲಯ. ಸುಮಾರು 80 ವರ್ಷಕ್ಕಿಂತ ಹೆಚ್ಚು ಹಳೆಯ ದೇವಸ್ಥಾನ ಅಂತಾನೆ ಹೇಳ್ತಾರೆ. ಅಷ್ಟು ಹಳೆಯ ಇತಿಹಾಸ ಇದೆ ಈ ದೇವಿಗೆ ಅಂತಾನೆ ಹೇಳ್ತಾರೆ. ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಇಲ್ಲಿ ಬಂಡಿ ಜಾತ್ರೆ ಅಂತ ಮಾಡ್ತಾರೆ. ಆ ಜಾತ್ರೆ ಕೂಡ ತುಂಬಾ ವಿಶೇಷ, ಮತ್ತೆ ತುಂಬಾ ಪವಾಡಗಳು ಕೂಡ ಆ ದಿವಸ ನಡೆಯುತ್ತೆ ಇಲ್ಲಿ. ಬನ್ನಿ ಸ್ನೇಹಿತರೆ, ಮೊದಲು ಹೋಗಿ ದೇವಿಯ ದರ್ಶನ ಮಾಡ್ಕೊಂಬರೋಣ. ಎಷ್ಟ ಮಾರ? ಅಲ್ಲ ಎಷ್ಟು ಅಂತ ಹೇಳಿ. ಹಿರಿಯ ಅವ್ರನ್ನ ಕೇಳ್ತೀನಿ.
ಪಾಪ ಅವರಿಗೂ ವಯಸ್ಸಾಗಿದೆ, ಬಾಳೆಹಣ್ಣನ್ನು ಕಟ್ ಮಾಡೋದಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಹಸ್ಬೆಂಡೇ ಕಟ್ ಮಾಡ್ಕೊಳ್ತಾ ಇದ್ರು ಬಾಳೆಹಣ್ಣನ್ನು. ಮತ್ತು ಒಂದು ತುಂಬಾ ಚೆನ್ನಾಗಿರುವಂಥ ಹೂನಾರ ಕೂಡ ತಗೊಂಡ್ವಿ. ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ದೇವಿ ದರ್ಶನ ಮಾಡೋಣ ಅಂತ ಹೇಳಿ. ತುಂಬಾ ಸುಂದರವಾಗಿದೆ ದೇವಿ ಮೂರ್ತಿ, ಎರಡು ಕಣ್ಣು ಸಾಲೋದಿಲ್ಲ ಆ ತಾಯಿಯನ್ನು ನೋಡೋದಕ್ಕೆ. ಈ ತಾಯಿ ಕೂಡ ಪಾರ್ವತಿ ದೇವಿ ಇನ್ನೊಂದು ಅವತಾರ ಅಂತಲೇ ಹೇಳ್ಬೋದು. ಈಗ ಚಾಮುಂಡೇಶ್ವರಿ ಕೂಡ ಅಷ್ಟೇ ಪಾರ್ವತಿ ದೇವಿಯ ಇನ್ನೊಂದು ಅವತಾರ. ಅದೇ ರೀತಿ ತ್ರಿಪುರ ಸುಂದರಿ ದೇವಿ ಕೂಡ ಚಾಮುಂಡೇಶ್ವರಿ ದೇವಿಯ ಇನ್ನೊಂದು ಅವತಾರ ಅಂತಾನೆ ಹೇಳ್ಬೋದು. ಇನ್ನು ಕಾರ್ತಿಕ್ ಮಾಸ ನಡೀತಾ ಇದ್ದಿದ್ರಿಂದ ಇಲ್ಲೂ ಕೂಡ ದೀಪ ಎಲ್ಲ ಹಚ್ಚುತ್ತಾ ಇದ್ರು. ತುಂಬಾನೇ ಚೆನ್ನಾಗಿ ದರ್ಶನ ಆಯ್ತು, ಅಷ್ಟೊಂದು ರಶ್ ಕೂಡ ಇರಲಿಲ್ಲ. ನಾವು ಹೋಗಿದ್ದು ಬುಧವಾರ ಆಗಿದ್ರಿಂದ ಅಂತ ರಶ್ ಏನು ಇರಲಿಲ್ಲ. ತುಂಬಾನೇ ಚೆನ್ನಾಗಿ ದೇವಿಗೆ ಅಲಂಕಾರ ಕೂಡ ಮಾಡಿದ್ರು ಸ್ನೇಹಿತರೆ. ನಾನು ಆಗ್ಲೇ ಹೇಳ್ದಾಗೆ ಫೆಬ್ರವರಿ ತಿಂಗಳಲ್ಲಿ ಇಲ್ಲಿ ತುಂಬಾನೇ ದೊಡ್ಡ ಜಾತ್ರೆ ನಡೆಯುತ್ತೆ. ಆ ಜಾತ್ರೆ ಸಂದರ್ಭದಲ್ಲಿ ದೇವಿಯ ಅಲಂಕಾರಕ್ಕೆ ಮೈಸೂರು ಅರಮನೆಯಿಂದ ಒಡವೆಗಳನ್ನು ಕಳಿಸ್ಕೊಡ್ತಾರಂತೆ. ನೋಡೋದಕ್ಕೆ ಎರಡೂ ಕಣ್ಣು ಸಾಲಲ್ಲ ದೇವಿಯ ಅಲಂಕಾರವನ್ನು. ಮತ್ತು ಇಲ್ಲಿ ತಾಯಿ ತಪಸ್ಸು ಮಾಡಿದಂಥ ನೇರಳೆ ಮರ, ಅಂದರೆ ಹೊಸಳ್ಳಿ ಅನ್ನೋ ಗ್ರಾಮ, ಮೂಗೂರಿನ ಪಕ್ಕದಲ್ಲಿ ಇರುವಂಥ ಹೊಸಳ್ಳಿ ಅನ್ನೋ ಗ್ರಾಮದಲ್ಲಿ ಆ ತಾಯಿ ಕೂತು ತಪಸ್ಸು ಮಾಡಿದಂಥ ನೇರಳೆ ಮರದಲ್ಲಿ ಪುರೋಹಿತರು ಅಥವಾ ಈ ದೇವಸ್ಥಾನದ ಅರ್ಚಕರು ಏನು ಹೇಳ್ತೀವಿ, ಅವರು ಹೋಗಿ ಒಂದು ಕೊಂಬೆಯನ್ನು ಕಡಿದು ಬರ್ತಾರಂತೆ. ಬೆಳಗ್ಗೆ ಅಷ್ಟೊತ್ತಿಗೆ ಮತ್ತೆ ಅದೇ ಜಾಗದಲ್ಲಿ ಚಿಗುರುಡ್ದಿರುತ್ತೆ ಅಂತ ಹೇಳ್ತಾರೆ. ಅದು ಇನ್ನೂ ಕೂಡ ನಡೆಯುತ್ತೆ ಅಂತ ಹೇಳ್ತಾರೆ. ಆ ಚಿಗುರನ್ನು ನೋಡಿ ಬಂದು ಆಮೇಲೆ ಇಲ್ಲಿ ಪೂಜೆ ಎಲ್ಲನೂ ಕೂಡ ನಡೆಯುತ್ತೆ ಅಂತ ಹೇಳ್ತಾರೆ. ಇಂತಹ ನಂಬಲು ಅಸಾಧ್ಯವಾದಂತಹ ಪವಾಡಗಳು ಇನ್ನೂ ಸಾಕಷ್ಟು ನಡೆದಿದೆ ಇಲ್ಲಿ ಸ್ನೇಹಿತರೆ. ನೀವು ಕೂಡ ಒಂದು ಸಲ ಸಾಧ್ಯವಾದರೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ, ದೇವಿಯ ದರ್ಶನವನ್ನು ಮಾಡಿಕೊಳ್ಳಿ. ಇನ್ನೂ ಕೂಡ ಹೆಚ್ಚಿನ ವಿಷಯವನ್ನು ಇಲ್ಲಿ ತಿಳ್ಕೊಳ್ಬೋದು, ನಾವು ಅರ್ಚಕರಿಂದ ನಾವು ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಬೋದು. ಈ ತಾಯಿಗೆ ನಾವು ನಮಸ್ಕಾರ ಮಾಡೋದು ಕೂಡ ತುಂಬಾನೇ ವಿಶೇಷ. ಈಗ ನಾವು ಸಾಮಾನ್ಯವಾಗಿ ದೇವರಿಗೆ ನಮಸ್ಕಾರ ಮಾಡೋದಾದ್ರೆ ಕೈಯನ್ನು ಮೇಲೆತ್ತಿ ನಮಸ್ಕಾರ ಮಾಡ್ತೀವಿ, ಮತ್ತು ಹಾಗೆ ಕೂಡ ನಮಸ್ಕಾರ ಮಾಡ್ತೀವಿ, ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ, ಅಥವಾ ನಾವು ಅಡ್ಡ ನಮಸ್ಕಾರ ಅಂತ ಏನು ಹೇಳ್ತೀವಿ ಆ ರೀತಿ ಸಾಷ್ಟಾಂಗ ನಮಸ್ಕಾರ ಕೂಡ ಮಾಡ್ತೀವಿ. ಆದರೆ ಈ ದೇವಿಗೆ ನಮಸ್ಕಾರ ಮಾಡುವಾಗ ಈಗೇನು ಸಾಷ್ಟಾಂಗ ನಮಸ್ಕಾರ ನಾವು ಮಾಡ್ತೀವಿ, ನಮ್ಮ ಮೂಗನ್ನು ನೆಲಕ್ಕೆ ತಾಕಿಸಿ ನಾವು ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಈಗ ಸಾಮಾನ್ಯವಾಗಿ ತುಂಬ ಜನಕ್ಕೆ ಮೂಗಿನ ತುದಿನಲ್ಲೇ ಕೋಪ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಈ ಕೋಪ ಅನ್ನೋದು ಅಹಂಕಾರದ ಒಂದು ಮೂಲ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ನಾವು ಮೂಗನ್ನು ನೆಲಕ್ಕೆ ತಾಕಿಸಿ ನಮಸ್ಕಾರ ಮಾಡೋದ್ರಿಂದ ಅಹಂಕಾರ ಅನ್ನೋದು ಕಡಿಮೆ ಆಗುತ್ತೆ, ಕೋಪ ಅನ್ನೋದು ಕಡಿಮೆ ಆಗುತ್ತೆ ಮನುಷ್ಯನಲ್ಲಿ ಅನ್ನೋ ಒಂದು ಉದ್ದೇಶದಿಂದ, ಕಾರಣದಿಂದ ನಾವು ಮೂಗನ್ನು ನೆಲಕ್ಕೆ ತಾಕಿಸಿ ನಮಸ್ಕಾರ ಮಾಡಬೇಕಂತೆ ಈ ದೇವಿಗೆ. ಇದು ಕೂಡ ಅಲ್ಲಿನ ಅರ್ಚಕರೇ ಹೇಳ್ತಾ ಇದ್ರು ನಮಗೆಲ್ಲ. ಮತ್ತೀಗ ನಾವು ದರ್ಶನ ಮಾಡಿಕೊಂಡು ದೇವಸ್ಥಾನದ ಹೊರಗಡೆ ಎಲ್ಲ ಪ್ರದಕ್ಷಿಣೆ ಎಲ್ಲ ಮಾಡಿಕೊಂಡು ಹಾಗೆ ಹೊರಗಡೆ ಬಂದಿದ್ದೀವಿ. ಇಲ್ಲಿ ತುಂಬಾ ಚೆನ್ನಾಗಿತ್ತು, ಭತ್ತದ ಗದ್ದೆ ಅರಿಯೋ ನೀರು ನೋಡಿ ತುಂಬಾ ಖುಷಿಯಾಯಿತು. ಅದನ್ನು ಕೂಡ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಮೂಗೂರಿನ ತ್ರಿಪುರ ಸುಂದರಿ ಅಥವಾ ಮೂಗೂರು ತಿಬ್ಬಾದೇವಿ ಅಂತಲೇ ಪ್ರಸಿದ್ಧಿ ಆಗಿರುವಂಥ ದೇವಿಯ ಬಗ್ಗೆ ನಾನು ತಿಳ್ಕೊಂಡಿರುವಂಥ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೂ ಏನಾದರೂ ಈ ದೇವಿಯ ದರ್ಶನ ಮಾಡಬೇಕು ಅಂತಿದ್ರೆ ದಯವಿಟ್ಟು ದರ್ಶನ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ.